కరణాకరా దౌతపదం హిమాలయాకిరీటిని బ్రహ్మ రాజర్షి రత్నాడ్యం ఒందే భారత మాతరం. ಕವಿಯು ಈ ಮೇಲಿನ ಸಾಲುಗಳಲ್ಲಿ ಭಾರತ ದೇಶದ ಬಗ್ಗೆ ಬಹು ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ. ತಾಯಿ ಭಾರತಾಂಬೆ, ರತ್ನಾಕರ ಮಹಾಸಾಗರವು ನಿನ್ನ ಕಾಲ್ಗಳನ್ನು ತೊಳೆಯುತ್ತಿರುವಾಗ, ಹಿಮಾಲಯವೇ ನಿನ್ನ ಕಿರೀಟವಾಗಿರುವಾಗ, ಬ್ರಹ್ಮ ರಾಜ ಋಷಿಗಳು ನಿನ್ನ ಕೊರಳಲ್ಲಿ ರತ್ನಗಳಾಗಿ ಕಂಗೊಳಿಸುತ್ತಿರುವಾಗ, ತಾಯೇ ನಿನಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು, ನಿನಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬಹು ಅದ್ಭುತವಾದಂತಹ ಒಂದು ಸಾಲುಗಳು. ಈ ಸಾಲುಗಳನ್ನ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಇಷ್ಟೊಂದು ಸ್ಪಷ್ಟವಾಗಿ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದಂತಹ ವಿಚಾರಗಳು ನೋಡಿದಾಗ ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಮಂತ್ರಿಸಿ ಸ್ವತಂತ್ರ ದಿನಾಚರಣೆ ದಿನದಂದು ನಾಲ್ಕಾರು ಮಾತುಗಳನ್ನ ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಲೆಯ ಆಡಳಿತ ಮಂಡಳಿಯವರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರ್ತಕ್ಕಂತಹ ಪೋಷಕರಿಗೆ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಪೂರ್ವಕ ನಮನಗಳು. ಸ್ವಾತಂತ್ರ್ಯ 1947 ಆಗಸ್ಟ್ 14 ರಾತ್ರಿವರೆಗೂ ಈ ಒಂದು ಪದದ ಹಿಂದೆ ನಿರಂತರವಾಗಿ ಹೋರಾಟ, ತನು ಮನ ಧನ ಪ್ರಾಣ ತ್ಯಾಗವನ್ನು ಮಾಡಿದಂತಹ ಲಕ್ಷಾಂತರ ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಕಾರಣ ಇಂದು ನಾವು ಸ್ವತಂತ್ರ ದಿನವನ್ನು ಆಚರಣೆ ಮಾಡುತ್ತಿದ್ವಿ. ಒಂದು ಮೊದಲನೇದಾಗಿ ಇಲ್ಲಿ ನಾನು ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಇಚ್ಛೆ ಪಡ್ತಾನೆ. ಸ್ವತಂತ್ರ ನಮಗೆ ಸಿಗ್ಲಿಲ್ಲ. ಹಲವಾರು ಕಡೆ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಿರ್ತೀವಿ ಸ್ವತಂತ್ರ ಸಿಕ್ತು ಅಂತ ಹೇಳಿ ಅಂತ. ಸ್ವತಂತ್ರ ಒಂದು ವಸ್ತು ಆಗಿರಲಿಲ್ಲ ಅಥವಾ ಆಟಾಡ್ತಕ್ಕಂತ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿಲ್ಲ. ಅದನ್ನು ತೆಗೆದುಕೊಳ್ಳಕ್ಕೆ ಸ್ವತಂತ್ರ ನಾವು ದಕ್ಕಿಸಿಕೊಂಡಂಥದ್ದು ನಿರಂತರವಾದಂತಹ ಹೋರಾಟ. ಅದು ಶಾಂತಿಯ ರೂಪದಲ್ಲಾಗಿರ್ಬೋದು, ಕ್ರಾಂತಿಯ ರೂಪದಲ್ಲಾಗಿರ್ಬೋದು, ಎರಡೂ ಕೂಡ ಪರಾಕ್ರಮ ದಾರಿಯಲ್ಲೇ ನಾವು ನಮ್ಮ ಸ್ವಾತಂತ್ರ್ಯವನ್ನ ಲೆಕ್ಕಿಸಿಕೊಂಡ್ವಿ. ಇನ್ನು ಇವತ್ತಿನ ಈ ಒಂದು ಸ್ವಾತಂತ್ರ್ಯ ದಿನದ ಅಂಗವಾಗಿ ಒಂದು ಎರಡು ಮೂರು ಸಣ್ಣ ಕಥೆಗಳನ್ನ ನಿಮ್ಮ ಬಳಿ ನಾನು ಹಂಚ್ಕೊಳ್ಳಂತೀನಿ ಇದ್ದೀನಿ. ಮೊದಲನೇದಾಗಿ ಒಬ್ಬ ಪುಟ್ಟ ಬಾಲಕ ಪೊಲೀಸ್ನವರಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಕಲ್ಲಿನಿಂದ ಬೀಸಿ ತಲೆಗೆ ಹೊಡೆದು ಪೆಟ್ಟನ್ನು ಮಾಡ್ತಾರೆ. ಆ ಪೊಲೀಸರು ಬಾಲಕನನ್ನ ಕರೆದುಕೊಂಡು ಹೋಗಿ ಜಡ್ಜ್ ಮುಂದೆ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸ್ತಾರೆ. ಆಗ ಜಡ್ಜ್ ಕೇಳ್ತಾರೆ, ನಿನ್ನ ಹೆಸರು ಏನಂತ ಹೇಳಿ ಅಂತ. ಆ ಬಾಲಕ ಹೇಳಬೇಕಾಗಿದ್ದು ಚಂದ್ರಶೇಖರ್ ತಿವಾರಿ ಅಂತ. ಆದ್ರೆ ಆ ಬಾಲಕ ಉತ್ತರ ಕೊಡ್ತಾನೆ, ಆಜಾದ್ ಅಂತ ಹೇಳಿ ಅಂತ. ಆಜಾದ್ ಅಂತಂದ್ರೆ ಸ್ವಾತಂತ್ರ್ಯ. ಆಗಿನ್ನು ಇಡೀ ದೇಶಕ್ಕೇನೆ ಸ್ವಾತಂತ್ರ್ಯ ದಕ್ಕಿರಲಿಲ್ಲ, ಆದ್ರೆ ಆಗ್ಲೇ ಆ ಬಾಲಕ ಹೇಳ್ತಾನೆ, ನನ್ನ ಹೆಸರು ಸ್ವಾತಂತ್ರ್ಯ ಅಂತ ಹೇಳಿ ಅಂತ. ಮುಂದೆ ಎರಡನೇ ಪ್ರಶ್ನೆ ಕೇಳ್ತಾರೆ, ನಿನ್ನ ತಂದೆ ಹೆಸರೇನು ಅಂತ ಹೇಳಿ ಅಂತ. ಆಗ ಬಾಲಕ ಉತ್ತರವನ್ನು ಕೊಡ್ತಾನೆ, ನನ್ನ ತಂದೆ ನಿನ್ನಂತಹ ಹತ್ತಾರು ಜಡ್ಜ್ಗಳನ್ನು ತನ್ನ ಕಾಲ್ ಕೆಳಗಡೆ ಇರಿಸ್ಕೊಳ್ತಕ್ಕಂತಹ ಸ್ವಾಧೀನತೆ ಅವರೇ ನಮ್ಮ ತಂದೆ ಅಂತ ಹೇಳ್ತಾರೆ. ಈಗ ಜಡ್ ಸಾಹೇಬರಿಗೆ ತುಂಬಾ ಕೋಪ ಬರುತ್ತೆ, ನಿನ್ನ ವಿಳಾಸನಾದ್ರೂ ಸರಿಯಾಗಿ ಬೊಗಳು ಅಂತ ಕೇಳ್ತಾರೆ. ಆಗ ಬಾಲಕ ಹೇಳ್ತಾನೆ, ನಮ್ಮ ವಿಳಾಸ, ನಮಗೆ ಮನೆ ಅನ್ನೋದೇನು ಇಲ್ಲ, ಈ ದೇಶನೇ ನನ್ನ ಮನೆ, ನನ್ನ ವಿಳಾಸ ಬೇಕಾ ನಿಮಗೆ, ತಗೊಳ್ಳಿ ನನ್ನ ವಿಳಾಸ, ನನ್ನ ವಿಳಾಸ ಅರಮನೆ, ಸಾರಿ ಸೆರೆಮನೆ ಅಂತ ಹೇಳಿ ಹೇಳ್ತಾರೆ. ಮುಂದೆ ಆ ಒಂದು ಜಡ್ ಸಾಹೇಬ್ರು ಆ ಪುಟ್ಟ ಬಾಲಕನಿಗೆ 12 ಚಡಿಗೇಟುಗಳ ಒಂದು ಶಿಕ್ಷಣ ಕೊಡ್ತಾರೆ. ಪ್ರತಿ ಬಾರಿ ಚಡಿಗೇಟುಗಳ ಶಿಕ್ಷಣ ತೆಗೆದುಕೊಳ್ಳುವಾಗ ಪ್ರತಿಯೊಂದು ಏಟಿಗೂ ಸಹ ಒಂದೇ ಮಾತರಮ ಅಂತ ಹೇಳಿ ಉತ್ತರವನ್ನು ಕೊಡ್ತಿರ್ತಾನೆ. ಅಂತಹ ಒಂದು ಕ್ರೂರವಾದ ನೋವಿನಲ್ಲೂ ಸಹ
ಅವನ ಪುಷ್ಟ ಭಾಗ ಚಿಡಿ ಏಟುಗಳನ್ನ ತೆಗೆದುಕೊಂಡು ರಕ್ತ ಸಿಕ್ತವಾಗೋಗಿರ್ತದೆ. ಆಗ ಅಲ್ಲಿರ್ತಕ್ಕಂತ ಜೈಲರ್ ಬಂದು ಆ ಪುಟ್ಟ ಬಾಲಕನ ತಲೆಯನ್ನ ನೇವರಿಸಿ ಒಂದು ಗ್ಲಾಸ್ ಹಾಲನ್ನು ಕೊಡ್ತಾರೆ, ತೆಗೆದುಕೋ ಚಂದ್ರಶೇಖರ್ ತಿವಾರಿ ಇದನ್ನ ಕೊಡಿ ಅಂತ ಹೇಳಿ ಅಂತ. ಆದ್ರೆ ಆ ಬಾಲಕ ಪ್ರತ್ಯುತ್ತರ ಕೊಡ್ತಾನೆ, ನಾನು ಹಾಲನ್ನು ಕುಡಿಯೋದಿಲ್ಲ, ಎಂದಿಗೆ ಈ ದೇಶಕ್ಕೆ ಸ್ವತಂತ್ರ ದಕ್ಕುತ್ತೋ ಅಂದಿಗೆ ನಾನು ಹಾಲನ್ನ ಕೊಡಿತೀನಿ ಅಂತ ಹೇಳಿ ಅಷ್ಟು ಸಣ್ಣ ಪ್ರಮಾಣದ ವಯಸ್ಸಿನಲ್ಲಿ ಒಂದು ಮಹತ್ ಕಾರ್ಯದ ಒಂದು ಪುತ್ರವನ್ನ ಕೊಡ್ತಾನೆ. ಅದೇ ರೀತಿಯಾಗಿ ಜೈಲರ್ ಒಂದು ಮಾತನ್ನ ಹೇಳ್ತಾನೆ ಆ ಬಾಲಕನಿಗೆ, ₹1 ಕೊಟ್ಟು ಜೈಲಿನ ನಿಯಮ ಇದು, ಗಾಯಕ್ಕೆ ಬ್ಯಾಂಡೇಜ್ ಹಾಕ್ಸ್ಕೋ ಅಂತ ಕೊಟ್ಟಾಗ ಹುಡುಗ ₹1 ನೋಡಿ ಹೇಳಿದ್ನಂತೆ ಮುಗುಳ್ನಕ್ತ, ಈ ದುಡ್ಡನ್ನು ತೆಗೆದುಕೊಂಡು ಬ್ರಿಟನ್ನಿನ ರಾಣಿಗೆ ತೆಗೆದುಕೊಂಡು ಕೊಡು, ಯಾಕಂತಂದ್ರೆ ಬ್ರಿಟನ್ನಿನ ರಾಣಿಯ ಬೂಟು ನೆಕ್ಕುವಂತಹ ದರದು ನಿಮಗಿದೆ ಹೊರತು ನನಗಲ್ಲ ಅಂತ ಹೇಳಿ ಅಂತ. ಆಗ ಆ ₹1 ಬಿಸಾಡಿ ದುಷ್ಮನೊಂಕಿ ಗೋಲಿಯಂ ಗೋಲಿಯಂಸೆ ಮೇ ಸಾಮ್ನೆ ಕರುಂಗ ಆಜಾದ್ ಹೂಮೆ ಆಜಾದಿ ರಹುಂಗ ಅಂತ, ಶತ್ರುಗಳ ಗುಂಡಿಗೆ ಎದೆ ಕೊಡ್ತೀನಿ, ಹುಟ್ಟುತ್ತ ಆಜಾದ್ ಆಗಿ ಬಂದೆ, ಸಾಯ್ತಾನು ಸ್ವತಂತ್ರನಾಗೆ ಸಾಯ್ತೇನೆ ಅಂತ ಹೇಳುವ ಮೂಲಕ ಶತ್ರುಗಳ ಗುಂಡಿಗೆ ಅಂತಹ ಸಣ್ಣ ವಯಸ್ಸಿನಲ್ಲಿ ಅಂತಹ ವೀರಮಾನದ ಒಂದು ಉತ್ತರವನ್ನು ಕೊಟ್ಟಂತಹ ಬಾಲಕನಿಗೆ ನಾವೆಲ್ಲರೂ ಸಹ ಒಂದು ಸಲ್ಯೂಟನ್ನು ಹೇಳಲೇಬೇಕು. ಮುಂದೆ ಆ ವೀರ ಬಾಲಕ ಚಂದ್ರಶೇಖರ್ ಆಜಾದ್ ಆಗಿ ಈ ದೇಶದ ಸ್ವತಂತ್ರಕ್ಕೋಸ್ಕರ ಬಡಿದಾಡ್ತಾನಲ್ಲ, ಇಂತಹ ಒಂದು ಸುಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ನಾವು ನೆನಪಿಸಿಕೊಳ್ಳಲೇಬೇಕು.